ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣೋ ಶರಣಾರ್ಥಿಗಳು. ಮಹಾದೇವಿ ತಾಯಿ ದೇವರ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ತಾ ಇದ್ದಾಳೆ. ಗುರುಲಿಂಗದೇವಳು ಬಹಳ ಮಾರ್ಮಿಕವಾಗಿ ನಿಜವಾಗಲೂ ದೇವರ ಸ್ವರೂಪ ಏನು, ಬಸವಣ್ಣನವರು ಏನು ತಿಳಿಸ್ಕೊಟ್ಟಿದ್ದಾರೆ ಅನ್ನುವುದನ್ನು ಮಹಾದೇವಿ ತಾಯಿಗೆ ಹೇಳ್ತಾ ಇದ್ದಾಳೆ. ನಿಜವಾಗಲೂ ಮಹಾದೇವಿ ತಾಯಿ ದೇವರ ಸ್ವರೂಪತೆಯನ್ನು ತಿಳ್ಕೊಂಡಾಗ ಬಹಳ ಆನಂದವಾಗ್ತಾ ಇದೆ, ಬಹಳ ಸಂತೋಷವಾಗ್ತಾ ಇದೆ. ಅಕ್ಕಿನಲ್ಲಿ ಕೊರಿತ ಇರುವಂಥ ದೇವರ ಸಮಸ್ಯೆಗಳು ಆವತ್ತು ಆಕೆಗೆ ಅರ್ಥ ಮಾಡಿಕೊಂಡು ಅವೆಲ್ಲ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ. ಇಂಥ ಪರಮಾತ್ಮನ ಸ್ವರೂಪ ಅಗಮ್ಯ ಅಗೋಚರ ಅಪ್ರಮಾಣವಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾಳೆ. ಆ ಪರಮಾತ್ಮನಿಗೆ ಆ ದೇವರಿಗೆ ಪೂಜೆ ಹೇಗೆ ಮಾಡಬೇಕು, ನಾವು ಮಾಡುವಂಥ ನಮ್ಮ ಸಮಾಜದಲ್ಲಿ ರೂಢಿಲಿರುವಂಥ ಪೂಜೆಗಳು ಬೇರೆ, ನಾವು ಯಾವ ಪೂಜೆ ಮಾಡ್ತಾ ಇದ್ದೀವಿ, ನಮ್ಮ ಪೂಜೆಗಳು ಹೇಗೆ. ನಮ್ಮ ಪೂಜೆಗಳು ಹೇಗೆ ಅಂದರೆ, ಮಡಿಯಿಂದ ನೀರು ತರುವುದು, ಮಡಿಯಿಂದ ಪುಷ್ಪ ತರುವುದು, 108 ಪತ್ರೆ ಏರಿಸುವುದು ಅಥವಾ 100 ಪತ್ರೆ ಏರಿಸೋದು, ಇವೆಲ್ಲ ಧೂಪ ದೀಪಾರತಿ ನೈವೇದ್ಯ ಇವೆಲ್ಲ ಅಷ್ಟವಿಧಾರ್ಚನೆಯಿಂದ ನಾವು ಪೂಜೆ ಮಾಡ್ತಾ ಇದ್ದೇವೆ. ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ ನಿಜವಾಗಲೂ ಪೂಜೆ ಅಂದರೆ ಏನು. ಸಿದ್ದರಾಮೇಶ್ವರರು ಬಹಳ ಒಂದು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ಪೂಜೆ ಅಂದರೆ ಯಾವುದಕ್ಕನೇ ಬೇಕು ಅಂತ. ಕೆರೆಯ ನೀರು ಮರದ ಪುಷ್ಪ ಧರಿಸಿದರೇನು, ಆಗುವುದೇ ಆಗುವುದೇ ಲಿಂಗಾರ್ಚನೆ. ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾರೆ ನೋಡಿ. ಕೆರೆಯ ನೀರು ಮರದ ಪುಷ್ಪ ಧರಿಸಿದರೇನು ಅಯ್ಯ, ಆಗುವುದೇ ಆಗುವುದೇ ಲಿಂಗಾರ್ಚನೆ. ನೀರೆರೆಯಲಿಕ್ಕೆ ಆತನೇನು ಬಿಸಿಲಿನಿಂದ ಬಳಲಿದನೆ. ಎಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ನೀರೆರೆಯಲಿಕ್ಕೆ ಆತನೇನು ಬಿಸಿಲಿನಿಂದ ಬಳಲಿದನೆ, ಪುಷ್ಪದಿಂದ ಧರಿಸಿಲೆಕ್ಕಾತನೇನು ವಿಠರಾಜನೇ, ನಿಮ್ಮ ಮನವೆಂಬ ನೀರಿನಿಂದ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ಮನವೆಂಬ ನೀರಿನಿಂದ ಜ್ಞಾನವೆಂಬ ಪುಷ್ಪದಿಂದ ಪೂಜಿಸಬಲ್ಲೆಡೆ ಭಕ್ತನೆಂಬೆ ಮಹೇಶ್ವರನೆಂಬೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಷ್ಟು ಅರ್ಥಗರ್ಭಿತವಾಗಿ ಹೇಳ್ತಾ ಇದ್ದಾರೆ. ಕೆರೆಯ ನೀರು ಮರದ ಪುಷ್ಪ, ನಾವು ಪೂಜೆ ಅಂದ ತಕ್ಷಣವೇ ನಮಗೆ ನೆನಪಿಗೇನು ಬರ್ತದೆ, ಮಡಿಯಿಂದ ನೀರು ತರುವುದು, ಗಿಡದಿಂದ ಪುಷ್ಪ ತರೋದು, ಇವು ತಂದು ಪೂಜೆ ಮಾಡುವುದೇ ನಾವು ಪೂಜೆ ಅಂದ್ಕೊಂಡೇವೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೀರು ಯಾರು ಕೊಟ್ಟಾರ, ಏನು ನಾವು ತಯಾರು ಮಾಡಿವ, ಪುಷ್ಪ ಯಾರು ಕೊಟ್ಟಾರ ಅಥವಾ ಪುಷ್ಪ ನಾವೇನಾದರೂ ತಯಾರು ಮಾಡಿದ್ದೇವ, ಯಾವುದು ನಮ್ಮದಲ್ಲ, ಎಲ್ಲವೂ ಪರಮಾತ್ಮನದೇ. ಅವ ಕೊಟ್ಟಿರುವಂಥದ್ದೇ ನೀರು, ಅವ ಕೊಟ್ಟಿರುವುದಂಥದ್ದೇ ಹೂ, ಅವ ಕೊಟ್ಟಿರುವಂಥದ್ದೇ ಪತ್ರೆ, ಅವ ಕೊಟ್ಟಿರುವಂಥದ್ದೇ ಎಲ್ಲ ದವಸ ಧಾನ್ಯ ಎಲ್ಲ ಪರಮಾತ್ಮ ಕೊಟ್ಟಿದ್ದನ್ನೇ ಅವನಿಗೆ ಅರ್ಪಿಸ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಕೆರೆಯ ನೀರು ನೀರೆರೆಯಲಿಕ್ಕೆ ಆತನೇನು ಬಿಸಿಲಿನಿಂದ ಬಳಲಿದ್ದಾನೆ. ನೀರೆರೀತಿ ದಬ 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 ಒಯ್ದು 108 ಕೊಡ ಏನೇನು ಮಾಡಿ ಒಯ್ದು 1000 ಕೊಡ ಆ ದೇವರ ಮೇಲೆ ಅಭಿಷೇಕ ಮಾಡ್ತೀವಿ ಅಂತ ಹೇಳ್ತೀವಿ. ಈ ಅಭಿಷೇಕ ಮಾಡಲಿಕ್ಕೇನು ಆ ಪರಮಾತ್ಮ ಬಿಸಿಲಿನಿಂದ ಬಳಲೇನೇನು ಅಂತ ಕೇಳ್ತಾರೆ. ಇನ್ನೇನು ಹೂವು ಒಯ್ದು ಪರಮಾತ್ಮನಿಗೆ ಪೂಜೆ ಮಾಡ್ತೀವಿ ನಾವು. ಅವ್ರು ಕೇಳ್ತಾ ಇದ್ದಾರೆ ಪರಮಾತ್ಮ ಏನು ವಿಠರಾಜ ಆದನೇನು, ಏನು ಸೌಂದರ್ಯ ಬೇಕಾಗಿದ್ದೇನು ಅವನಿಗೆ, ಎಲ್ಲವೂ ಅವ ಕೊಟ್ಟಿರುವಂಥದ್ದೇ. ಅದಕ್ಕೆ ನಿಜವಾಗಲೂ ಪೂಜೆ ಯಾವುದು ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಜ್ಞಾನವೆಂಬ ಪುಷ್ಪದಿಂದ. ನಾವು ಯಾವ ರೀತಿ ಪರಮಾತ್ಮನಿಗೆ ಪೂಜೆ ಮಾಡಬೇಕು, ಆ ಹೂವು ಯಾವುದು ಪರಮಾತ್ಮನಿಗೆ ಅರ್ಪಿಸಬೇಕು ಅಂದರೆ ನಮ್ಮ ಜ್ಞಾನ. ಜ್ಞಾನ ಅಂದರೆ ಅರಿವು. ಈ ಅರಿವಿನೇ ಒಂದು ಪುಷ್ಪವೇ ಪರಮಾತ್ಮನಿಗೆ ಬೇಕು. ಆ ಅರಿವಿನಿಂದ ಪೂಜೆ ಮಾಡುವಂಥದ್ದೇ, ಆ ಅರಿವಿನಿಂದ ಬದುಕುವಂಥದ್ದೇ ಪರಮಾತ್ಮನಿಗೆ ಅರ್ಪಿಸುವಂತಹ ಪೂಜೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ಮತ್ತೆ ನೀರು ಯಾವುದು ಅಂದರೆ ನಿನ್ನ ಮನಸ್ಸೆಂಬ ನೀರು. ಈ ಮನಸ್ಸು, ಈ ಮನಸ್ಸೇ ನೀರಾಗಿ ಪರಮಾತ್ಮನಿಗೆ ನಾವು ಅರ್ಘ್ಯವನ್ನು ಅರ್ಪಣೆ ಮಾಡಬೇಕಂದ್ರೆ ಈ ಮನಸ್ಸು ಚಂಚಲವಾಗಿರುವಂಥ ಮನಸ್ಸು, ಈ ಮನಸ್ಸನ್ನು ಏಕಾಗ್ರವಾಗಿ ನಿಲ್ಲಿಸಿ ಆ ಮನಸ್ಸಿನೊಳಗೆ ಪರಮಾತ್ಮನನ್ನು ಪೂಜೆ ಮಾಡಬೇಕು. ಆ ಮನಸ್ಸಿನಿಂದನೇ ಪರಮಾತ್ಮನಿಗೆ ನಾವು ಧಾರೆ ಎರಿಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಇಲ್ಲಿ ಅಂಬಿಕಾರ ಚೌಡನವರು ಹೇಳ್ತಾ ಇದ್ದಾರೆ ಬಯಲ ಉದಕವ ಹಿಡಿದು ಮಜ್ಜನ ಕೆರೆವೆನಯ್ಯ. ಹೆಂಗೆ ಹೇಳ್ತಾ ಇದ್ದಾರೆ ನೋಡಿ, ಬಯಲ ಉದಕ ಬಯಲ ಉದಕವ ಹಿಡಿದು ಮಜ್ಜನ ಕೆರೆವೆನಯ್ಯ, ಸಕಲವ ನುಡಿದೊಂದು ಪುಷ್ಪವ ಪೂಜೆಯ ಮಾಡುವೆನಯ್ಯ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಬಯಲು, ಆ ಬಯಲೇ ನಾ ಏನು ಮಾಡ್ತಾ ಇದ್ದೀನಿ, ಮಜ್ಜನ ಕೆರಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ ಸಕಲವ ನುಡಿದೊಂದು ಪುಷ್ಪವ ಪೂಜೆಯ ಮಾಡುವೆನಯ್ಯ. ಮತ್ತು ಹೇಳ್ತಾ ಇದ್ದಾರೆ ಸುಗಂಧ ದುರ್ಗಂಧವ ಕಳೆದು ಧೂಪಾರತಿಯ ಮಾಡುವೆನಯ್ಯ.
ಧೂಪಾರತಿ ಯಾವುದು ಪರಮಾತ್ಮನಿಗೆ ಅಂದರೆ ಈ ಒಂದು ಸುಗಂಧ ದುರ್ಗಂಧ ಇವೆರಡೂ ಭಾವವನ್ನು ಅಳೆದು ಅರ್ಪಿಸ್ತಕ್ಕಂಥದ್ದೇ ಪರಮಾತ್ಮನಿಗೆ ಆರತಿಯದ ಪರಮಾತ್ಮನಿಗೆ ಧೂಪಾರತಿ ಇದೆ. ಇಂಥ ಒಂದು ಪೂಜೆಯನ್ನು ನಾವು ಮಾಡಬೇಕು. ಇಲ್ಲಿ ಬಸವಣ್ಣನವರು ಬಹಳ ಇನ್ನೊಂದು ವಚನದಲ್ಲಿ ಹೇಳ್ತಾ ಇದ್ದಾರೆ, ಬಂಡಿ ಬಂಡೆ ತುಂಬ ಪತ್ರೆಯ ತಂದು ಕಂಡ ಕಂಡಲ್ಲಿ ಮಜ್ಜನ ಕೆರೆಯುವರಿ. ಹೇಗೆ ಹೇಳ್ತಾ ಇದ್ದಾರೆ, ನಾವು ಯಾವ ರೀತಿ ಪೂಜೆ ಮಾಡ್ತಿದ್ದೀವಲ್ಲ ಅದನ್ನೇ ಇಲ್ಲಿ ಗುರುಬಸವಣ್ಣನವರು ಹೇಳ್ತಾ ಇದ್ದಾರೆ. ಬಂಡಿ ಬಂಡಿ ತುಂಬ ಪತ್ರೆಯ ತಂದು ಕಂಡ ಕಂಡಲ್ಲಿ ಮಜ್ಜನ ಕೆರೆಯುವಿರಿ. ತಾಪತ್ರಯವ ಕಳೆದು ಪೂಜಿಸಿ ತಾಪತ್ರಯವ ಲಿಂಗದೇವನಲ್ಲ, ಕೂಡಲ ಸಂಗಮ ದೇವ ಬರಿಯುದಕದಲ್ಲಿ ನೆನೆವನೆ. ನಾವೇನು ಮಾಡ್ತಾ ಇದ್ದೀವಿ ಪೂಜೆ ಅಂದರೆ ಬಂಡೆ ಬಂಡೆ ಪತ್ರೆ ತಂದು. ನಾವು ನೋಡಬೇಕೀಗ ಶ್ರಾವಣ ಮಾಸ ಬಂತು ಅಂದರೆ ಆ ಒಂದು ಕಾಡಿನಲ್ಲಿರುವಂಥ ಎಲ್ಲ ಗಿಡ ಬರಿದು ಮಾಡಿ ಕಟ ಕಟ ಕಡಿದು ಏನು ಮಾಡ್ತೀವಿ ಪರಮಾತ್ಮನಿಗೆ ಪೂಜೆ ಮಾಡ್ತೀವಿ. ಪೂಜೆ ಯಾಕೆ ಮಾಡ್ತೀವಿ ಅಂದರೆ ಪರಮಾತ್ಮ ನಮಗೆ ವರ ಕೊಡಬೇಕು ಅಂತ ಪೂಜೆ ಮಾಡ್ತೀವಿ. ಅರ್ಥ ಮಾಡ್ಕೋಬೇಕು, ಎಲ್ಲ ಗಿಡದ ಏನು ತಪ್ಪಲ ಏನು ಏನು ಪತ್ರೆ ಹೂವ ಎಲ್ಲ ಏನು ನಾವು ಒಂದು ನಿರ್ದಯದಿಂದ ಕಡಿತೀವಲ್ಲ ಆ ಎಲ್ಲ ಗಿಡಗಳು ಬರಿದಾಗ್ತಾ ಇದೆ. ಯಾವಾಗ ಗಿಡಗಳು ಬರಿದಾಯ್ತವೋ ಗಿಡಗಳು ನಮಗೆ ಏನು ಮಾಡ್ತಾವೆ ಶಾಪ ಕೊಡ್ತಾವೋ. ನನ್ನಂಗೆ ನಿನ್ನ ಜೀವನನೂ ಆಗಲಿ ಅಂತ ತಿಳ್ಕೊಂಡು ಗಿಡಗಳು ಶಾಪ ಕೊಡ್ತಾವೆ. ಅದಕ್ಕೆ ವಿಚಾರ ಮಾಡಬೇಕು, ಗಿಡದಿಂದ ಪತ್ರಿ ಹೂವು ತಂದು ಏರಿಸಿ ಪೂಜೆ ಮಾಡಿ ದೇವರಿಂದ ನಾವು ವರ ಪಡಿತೀವಿ ಅಂತ ಹೇಳ್ತೀವಲ್ಲ ನಿಜವಾಗ್ಲೂ ನಮಗೆ ವರ ಸಿಗಲ್ಲ ಶಾಪ ಸಿಗ್ತದೆ. ಯಾಕಂದರೆ ಗಿಡದಿಂದ ನಾವು ಎಷ್ಟು ಕಟ ಕಟ ಕಡಿದು ನಾವು ತಂದು ಪೂಜೆ ಮಾಡ್ತಾ ಇದ್ದೀವಿ ಆ ಗಿಡಗಳಿಗೆ ಎಷ್ಟು ನೋವು ಕೊಡ್ತಾ ಇದ್ದೀವಿ. ಶರಣರು ಎಂಥ ಒಂದು ದಯಾಮಯ ನೋಡ್ರಿ, ದಸರಯ್ಯ ಶರಣರು ಬರ್ತಾ ಇದ್ದಾರೆ, ಅವರು ಗಿಡದಿಂದ ಹೂವು ಕಡಿದು ಶರಣರಿಗೆಲ್ಲ ಪೂಜೆಗೆ ಹೂವು ಅರ್ಪಿಸ್ತಕ್ಕಂಥ ಕಾಯಕ ಅವ್ರದ್ದಿತ್ತು. ಒಂದು ದಿವಸ ಹೀಗೆ ಗಿಡಕ್ಕೆ ಅವರು ಹೂವು ಕಡಿಬೇಕು ಅಂತ ನಸಿಕ್ನಲ್ಲಿ ಹೋಗ್ತಾರೆ. ಹೂವು ಕಡಿತಾರ, ಅಯ್ಯೋ ನೊಂದೆ ಅಂತ ಶಬ್ದ ಬರ್ತದೆ. ಯಾರೋ ಮಾತಾಡ್ತಾ ಇದ್ದಾರಲ್ಲ ಅಂತ ತಿಳ್ಕೊಂಡು ಗೊತ್ತಾಗಲ್ಲ, ಮತ್ತೆ ಒಂದು ಹೂವು ಕಡಿತಾರ, ಅವಾಗೇನಾಗ್ತದೆ ಅಯ್ಯೋ ನೊಂದೆ ಅಂತ ತಿಳ್ಕೊಂಡು ಶಬ್ದ ಬರ್ತದೆ. ಅವಾಗ ನೋಡ್ತಾರೆ ಆ ಹೂವಿನಿಂದ ಶಬ್ದ ಬರ್ತಾ ಇರ್ತದೆ. ಆ ಹೂವು ಕಡಿಬೇಕಾದ್ರೆ ಅಯ್ಯೋ ನೊಂದೆ ಅಂತ ಶಬ್ದ ಬರ್ತದೆ. ಆ ಹೂವಿನ ಕೆಳಗೆ ಏನು ನೀರು ಹನಿ ಬರ್ತದಲ್ಲ ಅದುವೇ ಅದರ ಕಣ್ಣೀರು ಅಂತ ತಿಳ್ಕೊಂಡು ಅವತ್ತೇ ಏನು ದಸರೇಶ್ವರನವ್ರು ವಿಚಾರ ಮಾಡ್ತಾರೆ, ನಾನು ಹೂವು ಹರಿಬೇಕಾದ್ರೆ ಆ ಒಂದು ಗಿಡಕ್ಕೆ ನೋವಾಗ್ತಾ ಇದೆ, ಆ ನೋವಿನಿಂದ ಅದು ಕಣ್ಣೀರು ಸುರಿಸ್ತಾ ಇದೆ, ಅದಕ್ಕೆ ಇವತ್ತಿನಿಂದ ನಾವು ಗಿಡದಿಂದ ಹೂವು ಕಡಿಯೋದು ಬೇಡ, ಹೂ ಹರಿಯೋದು ಬೇಡ ಅಂತ ತಿಳ್ಕೊಂಡು ನಿರ್ಧಾರ ಮಾಡಿ ಅವ್ರು ಏನು ಮಾಡ್ತಾರಂದ್ರೆ ಆ ಒಂದು ಗಿಡದ ಕೆಳಗೆ ಚೆನ್ನಾಗಿ ಎಲ್ಲ ಕಸ ಗುಡಿಸಿ ನೀರು ಎಲ್ಲ ಚಿಂಪಡಿಸಿ ಅದ್ರ ಮೇಲೆ ಒಂದು ಸ್ವಚ್ಛ ವಸ್ತ್ರ ಹಾಕ್ತಾ ಇದ್ದರು. ಯಾವಾಗ ರಾತ್ರಿ ಆ ಉದುರಿ ಹೂವು ಅದ್ರ ಮೇಲೆ ಬೀಳ್ತಾ ಇದ್ದವು ಆ ಹೂ ಮಾತ್ರ ದೇವರ ಪೂಜೆಗೆ ಅವರು ಒಯ್ದು ಕೊಡ್ತಾ ಇದ್ರಂತೆ. ನೋಡ್ರಿ ಎಂತಹ ಒಂದು ಭಾವನೆ ಅವ್ರ ಬಲ್ಲಿ, ಒಂದು ಗಿಡದಲ್ಲಿ ಸಹ ಒಂದು ಜೀವದ, ಆ ಹೂವಿಗೂ ಸಹ ನೋವಾಗ್ತದೆ ಅಂತ ತಿಳ್ಕೊಂಡು ಹೂ ಕಡಿಯೋದನ್ನೇ ಆ ಶರಣರು ಬಿಡ್ತಾ ಇದ್ದಾರೆ. ಆದ್ರೆ ನಾವು ಹೆಂಗೆ ಮಾಡ್ತಾ ಇದ್ದೀವಿ, ಯಾರೋ ಹಚ್ಚಿಂದ ಗಿಡ ಇರ್ತದೆ, ಯಾರ್ದೋ ಮನೆಗೆ ಗಿಡಕ್ಕೆ ಹಚ್ಚಿರ್ತಾರೆ, ಅವ್ರ ಮನೆಗೆ ಹೂವು ಆಗಿರ್ತಾವೆ. ನಾವೇನು ಮಾಡ್ತೀವಿ ಅಂದ್ರೆ ಅವ್ರು ಹೇಳಾರ್ದಾಗ ನಸಿಕ್ನಾಗ ಹೋಗಿ ಮತ್ತು ಅವ್ರು ಏನಾರು ನೋಡ್ಯಾರ ಅಂತ ತಿಳ್ಕೊಂಡು ಅವ್ರ ಮನೆಗಿಂದ ಹೋಗಿ ಕಟ ಕಟ ಕಡ್ಕೊಂಡು ತಂದು ಅದು ಹೂವನೇ ಹರಿತೇವೋ ಮಗ್ಗಿನೇ ಹರಿತೇವೋ ಗಿಡದ ಪಂಟಿನೇ ಮುರಿದಾಕ್ತೀವೋ ನಮಗೇನು ಗೊತ್ತಾಗಲ್ಲ. ಕೇವಲ ಕಟ ಕಟ ಅವ್ರು ಹೇಳೋದಕ್ಕೆ ನಾವು ಕಡ್ಕೊಂಡು ಬರಬೇಕಂತ ತಿಳ್ಕೊಂಡು ಆ ಹೂವು ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ನಾವು ಕಡ್ದು ತಂದು ದೇವರಿಗೆ ನಾವು ಏರಿಸ್ತಾ ಇದ್ದೀವಿ. ನಿಜವಾಗ್ಲೂ ದೇವರು ಇದಕ್ಕೆ ಸಂತೋಷ ಆಗ್ತಾನೇನು, ನಿಜವಾಗ್ಲೂ ಇದು ಪೂಜೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರೋ ಬೆಳೆಸಿರ್ತಾರೆ, ಯಾರೋ ಕಷ್ಟಪಟ್ಟು ನೀರು ಹಾಕಿ ಅದಕ್ಕೆ ಬೆಳೆಸಿರ್ತಾರೆ, ನಾವೇನು ಮಾಡ್ತೀವಿ ಅದು ಹೋಗಿ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಕಡ್ದು ತಂದು ನಾವು ಪೂಜೆ ಮಾಡ್ತೀವಿ ಅಂತ ವಿಚಾರ ಮಾಡ್ತೀವಿ. ನಿಜವಾಗ್ಲೂ ಪರಮಾತ್ಮನಿಗೆ ಇದು ಪೂಜೆ ಒಪ್ಪಾಗ್ತದೇನೋ. ಅದಕ್ಕೆ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ, ಬಂಡೆ ಬಂಡೆ ಪತ್ರೆಯ ತಂದು ಕಂಡ ಕಂಡಲ್ಲಿ ಮಜ್ಜನ ಕೆರೆಯವ್ರಿ. ಎಲ್ಲಿ ಒಂದಿಟ್ಟು ಕಲ್ಲು ಕಾಣಿಸ್ತೋ, ಎಲ್ಲಿ ಒಂದಿಟ್ಟು ದೇವ್ರ ಮೂರ್ತಿ ಕಾಣಿಸ್ತೋ, ಒಯ್ದಲ್ಲಿ ಪತ್ರೆ ಹಾಕಿ ಪುಷ್ಪ ಹಾಕಿ ಇದು ಪೂಜೆ ಅಂತ ತಿಳ್ಕೊಂಡು ನಾವೇನು ಮಾಡ್ತಾಯಿದ್ವಿ ಪೂಜೆ ಮಾಡ್ತಾ ಇದ್ದೀವಿ. ಆದರೆ ಬಸವಣ್ಣವ್ರು ಹೇಳ್ತಾರೆ ಒಳಗಿನ ತಾಪತ್ರಯ, ಒಳಗಿನ ದುಃಖ, ಒಳಗಿನ ನೋವನ್ನೆಲ್ಲ ಕಳೆದು ನೀವು ಪೂಜೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ತಾಪತ್ರಯ ಕಳೆದು ಪೂಜಿಸಿ, ತಾಪತ್ರಯ ಲಿಂಗದೇವನು ಅಲ್ಲ. ತಾಪತ್ರಯ ಅಂದರೆ ಒಳಗಿರ್ತಕ್ಕಂಥ ದುಃಖ, ಒಳಗಿರ್ತಕ್ಕಂಥ ದ್ವಂದ್ವ ಭಾವ, ಇದು ಕಳೆದು ಪರಮಾತ್ಮನಿಗೆ ಪೂಜೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪೂಜೆ ಅಂದರೆ ಅರ್ಥ ವಿಚಾರ ಮಾಡಬೇಕು. ಪೂಜೆ ಅಂದರೆ ಅದರ ಅರ್ಥ ಏನು ಅಂದರೆ ಪೂಜೆ, ಪೂಜೆ ಯಾಕೆ ಮಾಡಬೇಕು ಅಂದರೆ ಅದು ನಮ್ಮ ಆನಂದಕ್ಕಾಗಿ. ಏನೋ ಒಂದು ನಮಗೆ ಅದರಿಂದ ಪುಣ್ಯ ಸಿಗ್ತದಂತ ಅಥವಾ ಏನೋ ವರ ಸಿಗ್ತದಂತ ನಾವು ಪೂಜೆ ಮಾಡುವುದಲ್ಲ. ಪೂಜೆ ಮಾಡುವುದರ್ಥ ಅದು ನಮ್ಮ ಆನಂದಕ್ಕಾಗಿ.
ಇನ್ನೊಂದು ಏನು ಪೂಜೆ ಮಾಡುವ ಅರ್ಥ ಅಂದರೆ ಆ ಪರಮಾತ್ಮನಿಗೆ ಒಂದು ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ. ಪರಮಾತ್ಮ ಇಷ್ಟೆಲ್ಲ ಕೊಟ್ಟ ನಮಗೆ, ಏನು ಕೊಟ್ಟಿಲ್ಲ ಹೇಳಿ, ಗಾಳಿ ಕೊಟ್ಟಾನ, ಬೆಳಕು ಕೊಟ್ಟಾನ, ನೀರು ಕೊಟ್ಟಾನ, ಇಂಥ ಸಮೃದ್ಧ ಭೂಮಿ ಕೊಟ್ಟಾನ, ಇಂಥ ಒಂದು ಪ್ರಕೃತಿ ಸಂಪತ್ತು ಕೊಟ್ಟಾನ, ಇಷ್ಟೊಂದು ಒಂದು ಶರೀರ ಸಂಪತ್ತು ಕೊಟ್ಟಾನ, ಇಂಥ ಒಂದು ಮನಸ್ಸು ಕೊಟ್ಟಾನ, ಇಂಥ ಎಲ್ಲ ಕೊಟ್ಟಿರುವಂಥ ಪರಮಾತ್ಮನಿಗೆ ಒಂದಿಷ್ಟು ಧನ್ಯವಾದಗಳನ್ನು ನಾವು ಹೇಳಬೇಕು, ಒಂದಿಷ್ಟು ಕೃತಜ್ಞತೆ ನಾವು ಸಲ್ಲಿಸಬೇಕಾಗಿದೆಲ್ಲ. ಆ ಕೃತಜ್ಞತೆ ಸಲ್ಲಿಸುವುದೇ ಪೂಜೆ. ಪೂಜೆ ಅರ್ಥ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು. ಅದಕ್ಕೆ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಬೇಡುವಾತ ಭಕ್ತನಲ್ಲ, ಓಡುವಾತ ಲೆಂಕನಲ್ಲ. ನಾವು ಬೇಡಿ ಪೂಜೆ ಮಾಡುವಂಥದ್ದಲ್ಲ, ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಪೂಜೆ ಮಾಡುವುದು. ಇನ್ನೊಂದು ಅರ್ಥ ಪೂಜೆ ಅಂದರೆ ಪೂಜಿಸುವ ವಸ್ತುವಿನಂತೆ ನಾವಾಗಬೇಕು. ನಾವು ಯಾವುದನ್ನು ಪೂಜಿಸ್ತೀವೋ ಆ ವಸ್ತುವಿನಂತೆ ನಾವಾಗಬೇಕು. ಈಗ ಬಸವಣ್ಣನವರು ಪೂಜೆ ಮಾಡ್ತೀವಿ, ಅರ್ಥ ಆ ಬಸವಣ್ಣನವರಂತೆ ನಾವಾಗುವುದು. ವಿವೇಕಾನಂದರು ಪೂಜೆ ಮಾಡ್ತೀವಿ ಅಂದರೆ ಅರ್ಥ ಅವರಂತೆ ನಾವಾಗುವುದು. ಶರಣರು ಪೂಜೆ ಮಾಡ್ತೀವಿ ಅಂದರೆ ಅರ್ಥ ಅವರಂತೆ ನಾವಾಗುವುದು. ಇನ್ನು ಲಿಂಗ ಪೂಜೆ ಮಾಡ್ತಾ ಇದ್ದೀವಿ, ನಿರಾಕಾರ ಪರಮಾತ್ಮನ ಸ್ವರೂಪವನ್ನು. ಆ ಲಿಂಗ ಪೂಜೆ ಮಾಡುವುದ ಅರ್ಥ ಏನಂದರೂ ಆ ಪರಮಾತ್ಮನ ಸ್ವರೂಪವೇ ನಾವಾಗುವುದು. ಇದೇ ಲಿಂಗ ಪೂಜೆಯ ಒಂದು ಉದ್ದೇಶ. ಅದಕ್ಕೆ ಹೇಳ್ತೀವಿ ನೋಡಿ, ಲಿಂಗ ಪೂಜೆ ಅಂದರೆ ಯಾವುದೋ ಒಂದು ಹೊರಗಿನ ಪೂಜೆ ಅಲ್ಲ. ಲಿಂಗ ಪೂಜೆ ಅಂದರೆ ಇದು ಅಂಗ್ರಿಯೋಪಾಸನೆ, ನನ್ನ ಪೂಜೆನೇ ನಾನು ಮಾಡ್ಕೋತಕ್ಕಂಥದ್ದು ಇದು ಲಿಂಗ ಪೂಜೆ ಅದ. ಅದಕ್ಕೆ ಪರಮಾತ್ಮನ ಸ್ವರೂಪವೇ ನಾವಾಗಬೇಕು ಅಂತ ತಿಳ್ಕೊಂಡು ಮಾಡುವಂಥದ್ದೇ ಪೂಜೆ. ಪರಮಾತ್ಮನ ಸ್ವರೂಪ ಏನದ ನಾವು ನೋಡಿದೀವಿ. ಪರಮಾತ್ಮನ ಸ್ವರೂಪ ಪ್ರೀತಿ, ಪರಮಾತ್ಮನ ಸ್ವರೂಪ ಕರುಣೆ, ಪರಮಾತ್ಮನ ಸ್ವರೂಪ ದಯೆ. ಈ ಗುಣಗಳು ನಮ್ಮಲ್ಲಿ ಬರಬೇಕು, ಅದಕ್ಕಂತಲೇ ನಾವು ಪೂಜೆ ಮಾಡ್ತಾ ಇದ್ದೀವಿ. ಇದುವೇ ಪೂಜೆಯ ಉದ್ದೇಶದ. ಇದು ಬಿಟ್ಟು ನಾವೇನೇನೋ ತಂದು ಪೂಜೆ ಮಾಡ್ತೀವಿ ಅಂತಂದರೆ ಅದು ನಿಜವಾಗಲೂ ಪೂಜೆ ಅಲ್ಲ. ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ ಪೂಜೆ ಅಂದರೆ ನಾವು ಹೆಂಗೆ ಮಾಡಬೇಕು. ಇಲ್ಲಿ ದುರ್ಗಾಯಿ ರಾಮಣ್ಣ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅವರು ಕಾಯಕ ಏನು ಅಂದ್ರೆ ದನ ಕಾಯಿಸ್ತಕ್ಕಂಥದ್ದು. ಊರು ದನಗಳೆಲ್ಲ ಹುಡ್ಕೊಂಡೊಯ್ದು ಅರಣ್ಯದೊಳಗೆ ಆ ದನಗಳಿಗೆಲ್ಲ ಮೇಯಿಸ್ಕೊಂಡು ತಂದು ಮತ್ತು ಅವರವ್ರ ಮನೆಗೆ ಅವರು ಬಿಡ್ತಾಯಿದ್ರು. ಅಂತಹ ಕಾಯಕ ಮಾಡುವಂಥ ಒಬ್ಬ ಶರಣ ದುರ್ಗಾಯಿ ರಾಮಣ್ಣ. ಅವರು ಹೇಳ್ತಾ ಇದ್ದಾರೆ ನಾನು ಹೆಂಗೆ ಪೂಜೆ ಮಾಡ್ತೀನಿ ಅಂತ. ಯಾವ ರೀತಿ ಪೂಜೆ ಅಂದರೆ ಉದಯದಲ್ಲಿ ಬ್ರಹ್ಮನ ಕಾವೆ, ಮಧ್ಯಾಹ್ನಕ್ಕೆ ವಿಷ್ಣುವನ ಕಾವೆ, ಅಸ್ತಮಾನದಲ್ಲಿ ರುದ್ರನ ಕಾವೆ, ಕತ್ತಲೆಯಾದ ಮತ್ತೆ ತಮ್ಮ ತಮ್ಮ ಮಂದೆಗೆ ಹೊಡೆದು ಆ ಕಟ್ಟಿಗೆಯ ಇನ್ನೆಂದಿಗೆ ಬಿಡುವುದೋ, ಗೋಪತಿನಾಥ ವಿಶ್ವೇಶ್ವರ ಲಿಂಗವು ನಷ್ಟವಾಹನ್ನಕ್ಕ ಎನ್ನ ಕೈ ಕಟ್ಟಿಗೆಯ ಬಿಡದು. ಎಷ್ಟು ಚಂದ ಹೇಳ್ತಾ ಇದ್ದಾರೆ, ಮುಂಜಾನೆ ದನಗಳೆಲ್ಲ ಕೂಡಿಸ್ತೀನಿ ನಾನು, ಈ ಕೂಡಿಸುವಂಥದ್ದು ಇದು ಬ್ರಹ್ಮನ ಪೂಜೆ, ಅವೆಲ್ಲ ಅರಣ್ಯಗಳಿಗೆ ಹೊಡ್ಕೊಂಡೊಯ್ದು ಅಲ್ಲಿ ಮೇಯಿಸ್ತೀನಿ, ಈ ಮೇಯಿಸುವಂಥದ್ದು ಯಾವುದು, ಇದು ವಿಷ್ಣುವಿನ ಪೂಜೆ, ಮತ್ತು ಅವುಗಳನ್ನೆಲ್ಲ ಒಯ್ದು ಅವ್ರವ್ರ ಮನೆಗೆ ಬಿಟ್ಟು ಬರ್ತೀನಲ್ಲ ಇದು ರುದ್ರನ ಪೂಜೆ. ಈ ಪೂಜೆ ಎಲ್ಲಿವರೆಗೆ ಮಾಡ್ತೀನಿ ಅಂದರೆ ಹೇಳ್ತಾ ಇದ್ದಾರೆ, ಗೋಪತಿನಾಥ ವಿಶ್ವೇಶ್ವರ ಲಿಂಗವು ನಷ್ಟವಹನ್ನಕ್ಕ. ಆ ಪರಮಾತ್ಮ ನಷ್ಟವಹನ್ನಕ್ಕ, ಪರಮಾತ್ಮ ನಷ್ಟವಾಗದ ತನಕ ನಾನು ಪೂಜೆ ಮಾಡ್ತೀನಿ ಅಂದರೆ ಅರ್ಥ ನಾನಿರುವವರೆಗೆ ಈ ಸೇವೆ ನಾನು ಮಾಡ್ತಾ ಹೋಗ್ತೀನಿ, ಈ ಗೋವುಗಳ ಸೇವೆಯೇ ನನಗೂ ಪೂಜೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ಪೂಜೆ ಅಂದರೆ ಸೇವೆ. ರೂಹಿದಾಸ ಅಂತ ಒಬ್ಬ ಸಂತರು ಬರ್ತಾರೆ. ಏನಾಗ್ತದಂದ್ರೆ ಅವರು ಈ ಕಾಶಿ ಒಳಗೆ ಚಪ್ಪಲಿ ಹೊಯ್ತಕ್ಕಂಥ ಕಾಯಕ ಮಾಡ್ತಿರ್ತಾರೆ. ಅಲ್ಲಿಗೆ ಒಬ್ಬರು ಸಂತರು ಬರ್ತಾರೆ, ಬಂದು ಕಾಶಿಯಲ್ಲಿ ಆ ಗಂಗಾ ನದಿ ಒಳಗೆ ಸ್ನಾನ ಮಾಡಬೇಕು, ಪುನೀತನಾಗಬೇಕು, ಗಂಗಾ ಸ್ನಾನ ಮಾಡಿ ನನ್ನ ಪಾಪ ಎಲ್ಲ ಕಳ್ಕೋಬೇಕು ಅಂತ ತಿಳ್ಕೊಂಡು ಅವ ಬರ್ತಾನೆ. ಅದಕ್ಕೆ ಶರಣರು ಭಾಳ ಮಾರ್ಮಿಕವಾಗಿ ಹೇಳ್ತಾರೆ, ಮೀಪರೆ ಪೋಪರೆ ಪಾಪವೇನು ಕೆಸರೆ ಅಂತ ಹೇಳ್ತಾರೆ. ಹಂಗೆ ಅವ ಏನು ಮಾಡ್ತಾನೆ, ನನ್ನ ಪಾಪ ಕಳ್ಕೋಬೇಕು ಅಂತ ಬಂದಿರ್ತಾನೆ. ಬರಬೇಕಾದ್ರೆ ದಾರೆಗೆ ಇವರು ರೂಹಿದಾಸರು ಚಪ್ಪಲಿ ಹೊಲಿತಿರ್ತಾರೆ. ತನ್ನ ತಂದೆ ತಾಯಿ ವಯಸ್ಸಾಗಿರ್ತದೆ, ಅವ್ರಿಗೆ ಒಂದು ತೊಟ್ಟಿಲಲ್ಲಿ ಮಲಗಿಸಿ ಅವ್ರ ಒಂದು ಕೈಯಿಂದ ಅವ್ರ ತೊಟ್ಟಿಲು ತೂಗ್ತಿರ್ತಾನೆ, ಒಂದು ಕೈಯಿಂದ ಚಪ್ಪಲಿ ಮಾಡ್ತಿರ್ತಾರೆ. ಅವಾಗ ಇವರು ಗಂಗಾ ನದಿಗೆ ಸ್ನಾನಕ್ಕೆ ಹೋಗ್ತಿರ್ತಾರೆ. ಅವಾಗ ಹೇಳ್ತಾನೆ, ಎಲ್ಲಿಗೆ ಹೊಂಟೀರಿ ಅಂದರೆ, ಹಿಂಗೆ ಗಂಗಾ ನದಿ ಸ್ನಾನಕ್ಕೆ ಹೊಂಟೀನಿ, ಅಲ್ಲಿ ನಾನು ಪುಣ್ಯ ಪಡ್ಕೋಬೇಕು ಅಂತ ಹೊಂಟೀನಿ ಅಂತ ಹೇಳ್ತಾರೆ. ಅವಾಗ ಇವರು ರೂಹಿದಾಸ ಹೇಳ್ತಾರೆ, ನನಗೆ ಗಂಗಾ ನದಿಗೆ ಬರೋಕ್ಕಾಗಲ್ಲ, ಅದಕ್ಕೆ ನನ್ನಿಂದ ಒಂದು ಒಯ್ದು ಈ ಒಂದು ಚಪ್ಪಲಿ ಒಂದು ಮಾಡುವಂಥ ಚರ್ಮದ ಒಂದು ತುಣುಕು ಕೊಡ್ತಾರೆ, ಇದು ಗಂಗಾ ಮಾತೆಗೆ ಅರ್ಪಿಸ್ರಿ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಅನ್ನಿಸ್ತದ, ನಾ ಎಲ್ಲ ಗಂಗಾ ಮಾತೆಗೆ ಅರ್ಪಿಸಬೇಕು, ವಿಶ್ವನಾಥನಿಗೆ ಅರ್ಪಿಸಬೇಕು ಅಂತೇಳಿ ಬಂಗಾರ ಸಾಮಾನು ತೊಗೊಂಡು ಏನೇನು ಪತ್ರೆ ಪಿಟ್ಪಾನು ಎಲ್ಲ ತೊಗೊಂಡು ಹೊಂಟೀನಿ, ಅಂಥದ್ರೆ ಇವಾಗ ಒಂದು ಏನು ತೊಗಲಿನ ಒಂದು ತುಣುಕು ಕೊಡ್ತಾ ಇದ್ದಾನಲ್ಲ ಅಂತ ತಿಳ್ಕೊಂಡು ಅದು ಅಸಹ್ಯವಾಗಿ ತೊಗೊಂಡು ಹೋಗ್ತಾರೆ. ಆಯಿತು ಅಂತ ತಿಳ್ಕೊಂಡು ನನಗೆ ಅಲ್ಲಿಗೆ ಬರಲಿಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಕಾಯಕ ಮಾಡ್ತಾ ಇದ್ದೀನಿ ಮತ್ತು ನನ್ನ ತಂದೆ ತಾಯಿ ಸೇವೆನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವನಿಗೆ ಕೊಟ್ಟು ಕಳಿಸ್ತಾರೆ. ಅವಾಗ ಅವ ಏನು ಮಾಡ್ತಾನೆ, ಆ ಪಂಡಿತ ಹೋಗಿ ಗಂಗಾ ನದಿಯೊಳಗೆ ಸ್ನಾನ ಮಾಡ್ತಾನೆ.
ತಾ ತಂದಿರತಕ್ಕಂಥ ಎಲ್ಲ ಅಮೂಲ್ಯ ವಸ್ತುಗಳು ಗಂಗಾ ನದಿಗೆ ಅರ್ಪಿಸ್ಬೇಕಂತ ಹೇಳ್ತಾನೆ. ಆವಾಗ ಅವನಿಗೆ ಅವ್ರ ರುಯಿದಾಸ್ ಕೊಟ್ಟುವಂಥದ್ದು ನೆನಪಾಗ್ತದೆ. ಅದು ಏನು ಮಾಡ್ತಾನೆ, ಗಂಗಾದ ಮಾತೆಗೆ ರುಯಿದಾಸ ಈ ಒಂದು ತುಣುಕು ಕೊಟ್ಟನ, ಚರ್ಮದ ತುಣುಕು ಕೊಟ್ಟನ, ಇದು ನೀನು ಅರ್ಪಿಸ್ಕೋ ಅಂತ ಹೇಳ್ತಾನಂತ ಗಂಗಾ ಮಾತೆಗೆ. ಆವಾಗ ಗಂಗಾ ಮಾತೆ ಎರಡು ಕೈಯಿಂದ ಅದು ತೊಗೊಂಡು ಬಿಡ್ತಾಳಂತ. ಇವನು ತಂದಿರುವಂಥ ಅಮೂಲ್ಯ ವಸ್ತುಗಳೆಲ್ಲ ಆ ಮಾತೆಗೆ ಅರ್ಪಿಸಬೇಕು ಅಂತ ಹೋದಾಗ ಆಕೆ ಸ್ವೀಕಾರ ಮಾಡಲ್ಲಂತ. ಅವಾಗ ಅವನಿಗೆ ಸಿಟ್ಟು ಬರ್ತದೆ, ನಾ ಇಷ್ಟೆಲ್ಲ ಅಮೂಲ್ಯ ವಸ್ತುಗಳು ತಂದಿನಿ, ಇದು ನೀ ಸ್ವೀಕಾರ ಮಾಡ್ತಾ ಇಲ್ಲ, ಅವನು ಕೊಟ್ಟಿದ್ದು ಒಂದು ತುಣುಕು ಚರ್ಮದ ತುಣುಕು ನೀ ಸ್ವೀಕಾರ ಮಾಡದೇ ಇಲ್ಲ ಅಂತ ಕೇಳಿದಾಗ ಆಕೆ ಗಂಗಾ ಮಾತೆ ಹೇಳ್ತಾಳಂತ, ಅವನು ಎಂಥ ಒಂದು ಭಕ್ತ ಅದಾನ, ಎಂಥ ಒಂದು ಕಾಯಕ ಅವನು ಮಾಡ್ತಾನಂದ್ರೆ, ಒಂದು ಕಡೆ ಕಾಯಕ ಮಾಡ್ತಾ ಇದ್ದಾನೆ, ಮತ್ತೊಂದು ಕಡೆ ತಂದೆ ತಾಯಿ ಸೇವೆ ಮಾಡ್ತಾ ಇದ್ದಾನೆ. ತಂದೆ ತಾಯಿ ಸೇವೆ ಮಾಡಿದ್ರಲ್ಲೇ ಪೂಜೆ ಅನ್ಕೊಂಡದನ, ತನ್ನ ಕಾಯಕವೇ ಅವನು ಪೂಜೆ ಅಂತ ತಿಳ್ಕೊಂಡನಲ್ಲ, ಅದಕ್ಕೆ ಅವನು ಕೊಟ್ಟಿರುವಂಥ ಒಂದು ಚರ್ಮದ ತುಣುಕು ನಾನು ಸ್ವೀಕಾರ ಮಾಡೀನಿ ಅಂತ ಹೇಳ್ತಾರೆ. ನೀನು ಯಾರ್ದೋ ಬಲ್ಲಿಂದ ಇನ್ನೇನೋ ಮೋಸ ಮಾಡಿ ಅದರಿಂದ ತಂದು ನನಗೆ ಅರ್ಪಣೆ ಮಾಡ್ತಾ ಇದ್ದಿ, ಇದು ನನಗೆ ಸ್ವೀಕಾರ ಆಗಲ್ಲ ಅಂತ ಹೇಳಿದ್ರು ಅಂತ. ಅದೇ ರೀತಿ ಪೂಜೆ ಅಂದರೆ ಏನು ಅಂದರೆ, ನಾವು ಕಾಯಕ ಪ್ರಾಮಾಣಿಕವಾಗಿ ಸತ್ಯಶುದ್ಧವಾಗಿ ಏನು ಕಾಯಕ ಮಾಡ್ತೀವೋ ಅದುವೇ ನಿಜವಾಗಲೂ ಪೂಜೆ ಆಗ್ತದೆ. ಅದಕ್ಕೆ ಶರಣರು ಹೇಳ್ತಾರೆ, ಕಾಯಕವೇ ಕೈಲಾಸ. ನಾವು ಏನು ಕಾಯಕ ಮಾಡ್ತೀವೋ ಅದು ಪೂಜೆ ಆಗಬೇಕು. ನಾವೊಂದು ಶಿಕ್ಷಕರ ಕಾಯಕ ಮಾಡ್ತೀವಿ ಅಂದರೂ ಸಹ ಅದು ಪೂಜೆ ಆಗಬೇಕು, ಅದು ಪ್ರಾಮಾಣಿಕವಾಗಿ ಮಾಡಬೇಕು. ಒಬ್ಬ ಗುರು ಹೇಳ್ತಾ ಇದ್ದಾರೆ, ಅವ್ರಿಗೆ ಪ್ರಶ್ನೆ ಕೇಳಿದ್ರಂತ, ಅವ್ರು ದಿನ ಬಂದು ಸ್ಕೂಲ್ನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಅಕ್ಷರಜ್ಞಾನ ಕಲಿಸ್ಬೇಕಂದ್ರೆ ಮೊದಲಿಗೆ ಬಂದು ಆ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಮಾಡ್ತಿದ್ರಂತ. ನಮಸ್ಕಾರ ಮಾಡಿ ನಂತರ ಪಾಠ ಶುರು ಮಾಡ್ತಿದ್ರಂತ. ಅವಾಗ ಕೇಳ್ತಾರೆ, ಯಾಕೆ ನೀವು ಈ ರೀತಿ ಮಾಡ್ತೀವಿ ಅಂದ್ರೆ, ಗುರುಗಳು ಹೇಳಿದ್ರಂತ, ನೋಡ್ರಿ ನಾನು ಏನು ಈ ಕಾಯಕ ಮಾಡ್ತೀನಲ್ಲ ಇದು ಸಾಮಾನ್ಯ ಅಲ್ಲ, ನಾ ಈ ಕಾಯಕ ಏನು ತಿಳ್ಕೊಂಡಿನಿ ಅಂದರೆ ಇದು ದೇವರ ಪೂಜೆ ಅಂತ ತಿಳ್ಕೊಂಡಿನಿ. ಈ ಅಕ್ಷರಜ್ಞಾನ ಕಲಿಸೋದು ದೇವರ ಪೂಜೆ, ನನ್ನ ಎದುರಿಗೆ ನಿಮ್ಮ ಮಕ್ಕಳು ಕುಂತಾರಲ್ಲ ಇವರೇ ದೇವರು ಅಂತ ತಿಳ್ಕೊಂಡಿನಿ ನಾನು, ಅದಕ್ಕೆ ಬಂದು ಮೊದಲಿಗೆ ಅವ್ರಿಗೆ ನಮಸ್ಕಾರ ಮಾಡಿ ನಂತರ ನನ್ನ ಪಾಠ ಶುರು ಮಾಡ್ತೀನಿ ಅಂತ ಹೇಳಿದ್ರಂತ. ಅದೇ ರೀತಿ ನಾವು ಏನು ಕಾಯಕ ಮಾಡ್ತೀವೋ ಅದು ಪ್ರಾಮಾಣಿಕವಾಗಿ ಮಾಡಿದೀವಿ ಅಂದರೆ ಅದುವೇ ದೇವರ ಪೂಜೆ. ಯಾವುದೇ ಕಾಯಕ ಇರಲಿ ಅದು ಸತ್ಯಶುದ್ಧವಾಗಿರಬೇಕು. ಒಬ್ಬ ವೈದ್ಯ ಇದ್ದಾನಂದ್ರೆ ನಿರ್ವಂಚನೆಯಿಂದ ಅವನು ರೋಗಿಗಳ ಸೇವೆ ಮಾಡಿದ ಅಂದರೆ ಅದುವೇ ಪೂಜೆ ಆಗ್ತಾ ಇದೆ. ನಾವು ಅಡುಗೆ ಮನೆಯಲ್ಲಿ ಪ್ರೀತಿಯಿಂದ ಉಣ್ತಕ್ಕಂಥವ್ರು ಸಾಮಾನ್ಯರಲ್ಲ, ನಮ್ಮ ಮನೇಲಿರ್ತಕ್ಕಂಥವ್ರು ಅತಿಥಿಗಳೇ ಬರಲಿ, ಮನೆಯಲ್ಲಿರುವಂಥ ಮಕ್ಕಳೇ ಇರಲಿ, ಗಂಡ ಇರಲಿ, ಅತ್ತೆ ಮಾವ ಯಾರಿದ್ರು ಸಹ ಇವರು ಸಾಮಾನ್ಯರಲ್ಲ, ಇವರು ಸಾಕ್ಷಾತ್ ಪರಮಾತ್ಮನೇ. ಇವರಿಗೆ ಊಟ ಮಾಡಿಸ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ತಿಳ್ಕೊಂಡು ಪ್ರೀತಿಯಿಂದ ನಾವು ಆ ಒಂದು ಅಡುಗೆ ಮಾಡಿದೀವಿ ಅಂದ್ರೆ ಅದುವೇ ಪೂಜೆ ಆಗ್ತಾ ಇದೆ. ನಾವು ಏನು ಕಾಯಕ ಮಾಡ್ತೀವೋ ಅದು ಪ್ರಾಮಾಣಿಕವಾಗಿ ಪ್ರೀತಿಯಿಂದ ನಾವು ಮಾಡಿದೀವಿ ಅಂದ್ರೆ ಅದು ಪೂಜೆ ಆಗ್ತಾ ಇದೆ. ಪೂಜೆ ಅಂದರೆ ಬೇರೆ ಯಾವುದೂ ಅಲ್ಲ, ಮತ್ತೆಲ್ಲೋ ಹೋಗಿ ಕುಳಿತು ಮಾಡ್ತಕ್ಕಂಥದ್ದು ಪೂಜೆ ಅಲ್ಲ. ನಾವು ಮಾಡುವಂಥ ಕಾಯಕವೇ ಪೂಜೆ ಆಗಬೇಕು. ಆದ್ರೆ ನಮ್ಮದೇನಾಗ್ಯದ ಅಂದ್ರೆ ನಾವು ಮಾಡುವಂಥ ಪೂಜೆಯೇ ನಮಗೆ ಕೆಲಸ ಆಗಿಬಿಟ್ಟದು. ಅದಕ್ಕೆ ಹೇಳ್ತಾರೆ, ಒಬ್ಬೊಬ್ಬರು ಪೂಜೆ ಮಾಡತ್ತಾರ ಹೆಂಗೆ ಅನ್ನಿಸ್ತು ಅಂದ್ರೆ ಏನೋ ಕೆಲಸ ಮಾಡತ್ತಾರ ಅನ್ನಿಸ್ತದಂತ. ಬಡ 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 ತೊಳೆದ್ರೇನೋ, ಬಡ ಬಡ ಇಟ್ಟರೇನೋ, ಬಡ ಬಡ ಒಂದಿಷ್ಟು ವಿಭೂತಿ ಹಚ್ಚಿದ್ರೇನೋ, ಅದ್ರ ಮೇಲೆ ಒಂದಿಷ್ಟು ಹೂವು ಏರಿದ್ರೇನೋ, ಮುಗಿದು ಹೋಯ್ತು ಪೂಜೆ. ಆದರೆ ಇದು ಪೂಜೆ ಅಲ್ಲ. ನಾವು ಮಾಡ್ತಕ್ಕಂಥ ಕಾಯಕವೇ ಪೂಜೆ ಆಗಬೇಕಂತ. ಕೆಲವರು ಕಾಯಕ ಮಾಡಿದ್ರೆ ಹಿಂಗೆ ಅನ್ನಿಸ್ತಂದ್ರೆ ಅವ್ರು ದೇವ್ರು ಪೂಜೆ ಮಾಡತ್ತಾರೇನೋ ಅನ್ನಿಸ್ತದಂತ. ಅದೇ ರೀತಿ ಪೂಜೆ ಅಂದರೆ ಮತ್ಯಾವುದು ಅಲ್ಲ, ನಾವು ಶುದ್ಧ ಸತ್ಯಶುದ್ಧವಾಗಿ ಮಾಡುವಂಥ ಕಾಯಕ, ಸತ್ಯಶುದ್ಧವಾಗಿ ಮಾಡುವಂಥ ಸೇವೆ. ಇದು ಸೇವೆ ಏನದ, ಇದುವೇ ಪೂಜೆ ಅಂತ ತಿಳ್ಕೊಂಡು ಇಲ್ಲಿ ಶರಣರು ನಮಗೆ ಕಲಿಸ್ತಾ ಇದ್ದಾರೆ. ಅದಕ್ಕೆ ಪೂಜೆ ಅಂದರೆ ಮತ್ತೇನೂ ಅಲ್ಲ, ನಾವು ಪ್ರಾಮಾಣಿಕವಾಗಿ ಮನಸ್ಸಿನಿಂದ ಇನ್ನೊಬ್ಬರು ಸೇವೆ ಮಾಡುವಂಥದ್ದೇ ನಿಜವಾದ ಪೂಜೆ. ಒಂದು ಹೊಲದಲ್ಲಿ ಗಳೆ ಹೊಡೆಯೋದೇ ಇರಲಿ, ಒಂದು ಪಾತ್ರೆ ತೊಳೆಯೋದೇ ಇರಲಿ, ಯಾವ ಕೆಲಸ ಮಾಡಿದ್ರೂ ಸಹ ಅದು ಮನಸ್ಸಿನಿಂದ ನಾವು ಮಾಡಿದೀವಿ ಅಂದ್ರೆ ಅದು ಪೂಜೆ ಆಗಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಆ ಪರಮಾತ್ಮನಿಗೆ ಪೂಜೆ ಮಾಡಬೇಕು ಅಂದರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜನರ ಸೇವೆ ಮಾಡುವುದೇ ಪರಮಾತ್ಮನ ಪೂಜೆ. ಅದಕ್ಕೆ ಕೇಳ್ಕೊಂಡು ಬಸವಣ್ಣನವರು ಹೇಳ್ತಾ ಇದ್ದಾರೆ, ಲಿಂಗದ ಬಾಯಿ ಯಾವುದು, ಜಂಗಮ, ಮರದ ಬಾಯಿ ಬೇರು, ಅದಕ್ಕೆ ಮರದ ಬಾಯಿ ಬೇರೆಂದು ತಳಕ್ಕೆ ನೀರಿರದೆ ಮೇಲೆ ಪಲ್ಲವಿಸಿತ್ತು. ಈ ಒಂದು ಲಿಂಗದ ಬಾಯಿ ಯಾವುದು ಅಂದರೆ ಈ ಒಂದು ಸಮಾಜ, ಈ ಒಂದು ಜಗತ್ತು. ಈ ಜಗತ್ತನ್ನು ಪ್ರೀತಿಸುವಂತೂ ಈ ಜಗತ್ತಿನಲ್ಲಿರತಕ್ಕಂಥ ಎಲ್ಲ ಒಂದು ಪಶು ಪಕ್ಷಿ ಪ್ರಾಣಿ ಪ್ರತಿಯೊಂದು ಜೀವಿಗಳಿಗೆ ಸೇವೆ ಮಾಡುವಂಥದ್ದೇ ಪರಮಾತ್ಮನ ಪೂಜೆ ಅಂತ ತಿಳ್ಕೊಂಡು ಶರಣರು ಬಸವಣ್ಣನವರು ನಮಗೆ ಕಲಿಸ್ತಾ ಇದ್ದಾರೆ. ಅದಕ್ಕೂ ಪೂಜೆ ಅಂದರೆ ಇನ್ನೊಬ್ಬರ ಸೇವೆ ಮಾಡುವಂಥದ್ದೇ ಪೂಜೆ ಅಂತ ನಮಗೆ ಹೇಳ್ತಾ ಇದ್ದಾರೆ ಅಂತ ಗುರುಲಿಂಗದೇವರು ಲಿಂಗಮ್ಮ ತಾಯಿ ಹೇಳ್ತಾ ಇದ್ದಾರೆ. ಪೂಜೆ ಅಂದರೆ ಅಷ್ಟವಿಧಾರ್ಚನೆ, ಏನೋ ಒಯ್ದು ಪೂಜೆ ಮಾಡುವಂಥದ್ದಲ್ಲ, ನಮ್ಮ ಮನಸ್ಸಿನಿಂದ ನಮ್ಮ ಮನಸ್ಸು ಅನ್ನುವಂಥ ನೀರು, ನಮ್ಮ ಜ್ಞಾನ ಅನ್ನುವಂಥ ಪುಷ್ಪದಿಂದ ಪರಮಾತ್ಮನಿಗೆ ನಾವು ಪೂಜೆ ಮಾಡಬೇಕು ಅಂತ ಆ ಒಂದು ಪೂಜೆ ಒಂದು ಸ್ವರೂಪ.
ಪೂಜೆ ಒಂದು ವಿಧಾನವನ್ನು ಹೇಳ್ತಾ ಇದ್ದಾರೆ. ಮಹಾದೇವಿ ತಾಯಿ ಹೇಳ್ತಾ ಇದ್ದಾರೆ, ಪೂಜೆ ಮಾಡಬೇಕಾದ್ರೆ ನಾವು ಆನಂದಕ್ಕೆ ಮಾಡಬೇಕು, ಇವನ ಏನಾದರೂ ಬೇಡಿ ಮಾಡಬೇಕಂಥದ್ದಲ್ಲ. ಅದಕ್ಕೆ ಮಹಾದೇವಿ ತಾಯಿ ಮುಂದೆ ಹೇಳ್ತಾ ಇದ್ದಾಳೆ, ಅಯ್ಯ ನೀ ನೋಡಿದಡೆ ನೋಡು, ನೋಡದಿದ್ದರೆ ಮಾಡು, ನೀ ಕೇಳಿದರೆ ಕೇಳು, ಕೇಳದಿದ್ದರೆ ಮಾಡು, ನೀ ಒಲಿದಡೆ ಒಲಿ, ಒಲಿಯದಿದ್ದರೆ ಮಾಡು. ಎಷ್ಟು ಚಂದ ಹೇಳ್ತಾ ಇದ್ದಾಳು, ನಾನು ನಿನಗೆ ಪೂಜೆ ಮಾಡುವುದಲ್ಲದೆ ನಾನು ಸೈರಿಸಲಾರೆ, ನಿನಗೆ ಹಾಡಿದಲ್ಲದೆ ನಾನು ಸೈರಿಸಲಾರೆ, ನಿನಗೆ ನೋಡಿದಲ್ಲದೆ ನಾನು ಸೈರಿಸಲಾರೆ, ನೀ ನೋಡಬೇಕಾದ್ರೆ ಬಿಡು, ನಾನು ಮಾತ್ರ ನಿನಗೆ ನೋಡಿ ಆನಂದ ಪಡಿತೀನಿ ಅಂತ ತಿಳ್ಕೊಂಡು ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳಲ್ಲ, ಅದೇ ಪೂಜೆ ನಾವು ಮಾಡಬೇಕಾಗ್ಯದ, ಅದೇ ಪೂಜೆಯನ್ನು ಮಾಡಬೇಕು ಅಂತ ಗುರುಲಿಂಗ ದೇವರು ಮಹಾದೇವಿ ತಾಯಿ ಹೇಳ್ತಾ ಇದ್ದಾರೆ. ಇಂಥ ಒಂದು ದೇವರ ಸ್ವರೂಪ, ಆ ದೇವರಿಗೆ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಮಹಾದೇವಿ ತಾಯಿ ಕಲಿತಳು. ಇನ್ನು ಮುಂದೆ ಆಕೆ ದೊಡ್ಡವಳಾಗ್ತಾ ಇದ್ದಾಳೆ. ಆಕೆ ಜೀವನದಲ್ಲಿ ಒಂದು ಪ್ರಮುಖವಾಗಿರುವಂಥ ಘಟ್ಟ ನಡೆದು ಹೋಗ್ತಾ ಇದೆ. ಆ ಘಟ್ಟ ಯಾವುದು, ಆಕೆ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥ ಘಟ್ಟ ಯಾವುದು ಅನ್ನೋದನ್ನು ನಾವು ನಾಳೆ ದಿವಸ ನೋಡೋಣ ಅಂಥೇಳಿ ನನ್ನ ಎರಡು ಮಾತುಗಳಿಗೆ ಮಂಗಲ ಹಾಡ್ತೀನಿ. ಎಲ್ಲರಿಗೂ ಶರಣು ಶರಣ. ಬಸವಲಿಂಗಾಯ ನಮಃ.